ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಮನಸ್ಸಿನ ಬಗ್ಗೆ ಮಾತಾಡಿದ್ದೆ. ಅದಕ್ಕೆ ಎಲ್ಲರನ್ನೂ ತುಂಬಾ ಇಷ್ಟಪಟ್ಟಿದ್ದೀರಾ, ಕರೆಕ್ಟ್ ನೀವು ಹೇಳ್ತಾ ಇರೋದು ಅಂತ ಹೇಳ್ತಾ ಇದ್ದೀರಾ. ಜೊತೆಗೆ ನಿಮ್ಮೆಲ್ಲರ ಕಮೆಂಟ್ಗಳನ್ನ ನನಗೆ ಓದಿದಾಗ ತುಂಬಾ ಖುಷಿಯಾಗಿದೆ. ಎಲ್ಲರೂ ಚೆನ್ನಾಗಿದೆ, ಹಾಕಿದ್ದೆ ಎಲ್ಲ ರೆಸಿಪಿಗಳಿಗೂ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ. ಮತ್ತೆ ತುಂಬಾ ಕಮ್ಮಿ ಜನ, ಮೊದಲು ಎಷ್ಟೊಂದು ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ, ಇವಾಗ ಸ್ವಲ್ಪ ಜನ, ಆದರೂ ಖುಷಿಯಾಗುತ್ತೆ ನನಗೆ. ಯಾವುದೇ ಒಂದು ವಿಡಿಯೋ ಇದ್ರೂ ನೀವು ಕಮೆಂಟ್ ಮುಖಾಂತರ ನನಗೆ ಹೇಳಿದ್ರೆ ನನ್ನ ವಿಡಿಯೋದಲ್ಲಿ ಏನೇ ಚೇಂಜಸ್ ಇದ್ದರೂ ನಾನು ಮಾಡ್ಕೋಬೋದು, ಅಥವಾ ಹೊಸ ಅಡುಗೆ ನಿಮ್ಗೆ ಯಾವುದೇ ಒಂದು ಬೇಕಿದ್ರೂ ಆ ಅಡುಗೆನ ನೀವು ಅಲ್ಲಿ ತಿಳಿಸಿದ್ರೆ ನಾನು ಮಾಡ್ತೀನಿ. ಅಥವಾ ನಿಮ್ಗೆ ಗೊತ್ತಿರೋ ಅಡುಗೆ ಕಳೆದ ಬಾರಿ ತಿಳಿಸಿದ ಹಾಗೆ ಹಲಸಂದೆ ಕಾಳು ಮತ್ತು ಜಾಕ್ ಫ್ರೂಟ್ದು ಸೀಡ್ಸ್ದು ಸಾಂಬಾರನ್ನ ಆ ಥರ ತಿಳಿಸಿದ ಹಾಗೆ ನನಗೆ ತಿಳಿಸಿದ್ರೆ ನಾನು ಕೂಡ ಬೇರೆಯವ್ರ ಎಲ್ಲರಿಗೂ ಆ ರೆಸಿಪಿನ ಮಾಡಿ ತೋರಿಸ್ತೀನಿ. ದಯವಿಟ್ಟು ಯಾವುದೇ ಒಂದು ಅಡುಗೆ ಆಗಿರ್ಬೋದು, ವಿಡಿಯೋಸ್ಗಳು, ಬೇರೆ ವಿಡಿಯೋಸ್ಗಳಾಗಿರ್ಬೋದು, ಟಿಪ್ಸ್ಗಳೇ ಆಗಿರ್ಬೋದು ನೀವು ನನಗೆ ತಿಳಿಸಿದ್ರೆ ಖಂಡಿತವಾಗಿಯೂ ನಾನು ನನ್ನ ವಿಡಿಯೋದಲ್ಲಿ ಎಲ್ಲರಿಗೂ ಅದನ್ನು ತಿಳಿಸ್ತೀನಿ. ಇವತ್ತು ಯಾವ ವಿಷಯ ತೊಗೊಂಡು ಬಂದಿದ್ದೀನಿ ಅಂತ ಅಂದರೆ, ನಾನು ಯಾವಾಗಲೂ ಮನಸ್ಸಿನ ಬಗ್ಗೆ ಮಾತಾಡ್ತೀನಿ. ಯಾಕೆ ಅಂತ ಅಂದರೆ, ನಮ್ಮ ಮನಸ್ಸೊಂದು ಖುಷಿಯಾಗಿದ್ದರೆ ನಾವು ಎಲ್ಲ ಕೆಲಸನೂ ಫಟಾಫಟ್ ಅಂತ ಮಾಡ್ಬೋದು. ನಾವು ಖುಷಿಯಾಗಿರ್ತೀವಿ, ನಮ್ಮ ಪರಿಸರನೂ ಖುಷಿಯಾಗಿರುತ್ತೆ, ನಮ್ಮ ಅಕ್ಕಪಕ್ಕ ಇರೋವಂಥ ಜನಗಳೆಲ್ಲರೂ ಖುಷಿಯಾಗೇ ಇರ್ತಾರೆ. ಏನಪ್ಪ ಇವತ್ತಿನ ವಿಷಯ ಅಂತ ಅಂದರೆ, ಯಾವಾಗಲೂ ನಾವು ಯೋಚನೆ ಮಾಡೋ ದಾಟಿಗಳನ್ನ ಚೇಂಜ್ ಮಾಡ್ಕೋತಾ ಇರಬೇಕು. ಫಾರ್ ಎಕ್ಸಾಂಪಲ್, ನಮಗೆ ಇವಾಗ ಯಾರೋ ಒಬ್ಬರು ಹರ್ಟ್ ಮಾಡಿರ್ತಾರೆ, ಹರ್ಟ್ ಮಾಡಿದಾಗ ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಅವ್ರಿಗೆ ಅನ್ಬಿಟ್ರಲ್ಲ ಅನ್ಬಿಟ್ರಲ್ಲ ಅಂತ ಅಂದ್ಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತೀವಿ. ಅದ್ರ ಬದಲು ಅವ್ರು ಹಂಗೆ ಅನ್ಬೇಕಾದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿತ್ತು, ಅವ್ರಿಗೆ ಅವ್ರ ಮನಸ್ಥಿತಿ ಯಾವ ಸ್ಥಿತಿಯಲ್ಲಿತ್ತು ಅಂತ ಒಂದ್ಸಲ ನಮಗೆ ನಾವೇ ಸಮಾಧಾನ ಮಾಡಿಕೊಂಡ್ರೆ ನಿಜವಾಗ್ಲೂ ನೆಕ್ಸ್ಟ್ ಕಂಟಿನ್ಯೂ ಆಗಲ್ಲ ಆ ವಿಷಯ ನಮ್ಮ ಮನಸ್ಸೊಳಗಡೆ ಆಗಿರ್ಬೋದು, ನಾವು ಯೋಚನೆ ಮಾಡೋದೇ ಆಗಿರ್ಬೋದು, ಅಥವಾ ಬೇರೆಯವ್ರಿಗೆ ಅವು ಅಲ್ಲಿಗೆ ಸ್ಟಾಪ್ ಆಗೋಗ್ಬಿಡುತ್ತೆ, ಅವ್ರಿಗೇನು ಕಷ್ಟ ಇತ್ತು ಅಂತ ಅಂದ್ಕೊಂಡು. ಆ ಥರ ಪ್ರತಿಯೊಂದು ವಿಷಯದಲ್ಲೂ ಯಾವಾಗಲೂ ನಾವು ಏನೇ ಒಂದು ಯೋಚನೆ ಮಾಡೋದಕ್ಕಿಂತ ಮುಂಚೆ ತಕ್ಷಣ ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಒಂದು ಸೆಕೆಂಡ್ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಏನು ಯಾಕೆ ಹಿಂಗಾಗ್ತಾ ಇದೆ, ಯಾವುದಕ್ಕೋಸ್ಕರ ಈ ಥರ ಆಗ್ತಾ ಇದೆ. ಒಂದು ಯಾವುದೇ ಒಂದು ವಿಷಯ, ಮಾತೇ ಆಗಿರ್ಬೋದು, ಕೆಲಸನೇ ಆಗಿರ್ಬೋದು, ಯಾವುದೇ ಒಂದನ್ನು ಒಂದು ಸೆಕೆಂಡ್ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ನಮಗೆ ಅಲ್ಲಿ ಆಗಿರುವಂಥ ತಪ್ಪು ಗೊತ್ತಾಗುತ್ತೆ, ಅಥವಾ ಅದನ್ನು ಸರಿಪಡಿಸುವಂಥ ದಾರಿ ನಮಗೆ ಕಾಣುತ್ತೆ. ಈ ಥರ ನನಗೆ ನಾನೇ ನಾನು ಕಂಡಿಟ್ಕೊಂಡಿರುವಂಥ ಈ ಕೆಲವೊಂದು ಟಿಪ್ಸ್ ಅಂತಲೇ ಅನ್ಬೋದು, ಅಥವಾ ಈ ವಿಷಯನ ನಾನು ನಿಮಗೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಈ ಥರ ಯಾವುದೇ ಒಂದು ವಿಷಯ ಇದ್ರೂ ನೀವು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಬೇರೆಯವ್ರಿಗೂ ಹೇಳ್ಬೋದು, ನಾನು ಕೂಡ ಅದನ್ನು ನೋಡಿ ಕಲಿಬೋದು. ಈ ವಿಷಯ ನಿಮ್ಗೆ ಇಷ್ಟ ಆಯಿತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ, ಕಾಯ್ತಾ ಇರ್ತೀನಿ. ಈ ವಿಷಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.